ಹಾಯ್ ಯೂಟ್ಯೂಬರ್ಸ್ ಫ್ಯಾಮಿಲಿ, ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ ಆದ ಬಾಳೆಕಾಯಿ ಸುಕ್ಕವನ್ನು ಹೇಗೆ ಮಾಡುವುದಂತ ತೋರಿಸಿಕೊಟ್ಟಿದ್ದೇನೆ. ಬನ್ನಿ ಬಾಳೆಕಾಯಿ ಸುಕ್ಕವನ್ನು ಹೇಗೆ ಮಾಡುವುದಂತ ನೋಡೋಣ. ಇಲ್ಲಿ ನಾನು ಫ್ರೆಶ್ ಮನೆಯಲ್ಲಿ ಆದದ್ದೇ ಬಾಳೆಕಾಯಿಯನ್ನು ತೆಕೊಂಡಿದ್ದೇನೆ. ಒಳ್ಳೆ ಸಣ್ಣ ಸಣ್ಣದಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಿರಬೇಕು. ಮತ್ತೆ ಒಂದು ಮೀಡಿಯಂ ಗಾತ್ರದ ನೀರುಳ್ಳಿ, ಒಂದು ಫುಲ್ಲಿ ಬೆಳ್ಳುಳ್ಳಿ, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸು, ನಾನು ಇಲ್ಲಿ 4 ಹಸಿಮೆಣಸು ತೆಕೊಂಡಿದ್ದೇನೆ, ಒಂದು ಕಾಲ್ ಕಪ್ ಫ್ರೆಶ್ ತೆಂಗಿನಕಾಯಿ, ಮತ್ತೆ ಒಗ್ಗರಣೆಗೆ ಸ್ವಲ್ಪ ಕಡಿಪತ್ತ ಬೆಳ್ಳುಳ್ಳಿ ಮತ್ತೆ 1 ಟೀಸ್ಪೂನ್ ಸಾಸಿವೆ. ಈಗ ಗ್ಯಾಸ್ ಅನ್ನು ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಡಿ. ನೋಡಿ ನನ್ನ ಪಾತ್ರೆಯಲ್ಲೆಲ್ಲ ನೀರು ಪಸೆಯಿತ್ತು, ಎಲ್ಲ ಆವಿಯಾಯಿತು. ಈಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ. ತೆಂಗಿನ ಎಣ್ಣೆ ಬಿಸಿ ಆಗ್ತಾ ಬರುವಾಗ ಸಾಸಿವೆಯನ್ನು ಹಾಕಿ ಸಾಸಿವೆ ಒಳ್ಳೆ ಒಡಿತಾ ಉಂಟು, ತೆಂಗಿನೆಣ್ಣೆ ತುಂಬ ಬಿಸಿಯಾಗಿದೆ. ಈಗ ಜಜ್ಜಿಟ್ಟ ಬೆಳ್ಳುಳ್ಳಿಯನ್ನು ಹಾಕಿ, ನೀವು ಬೆಳ್ಳುಳ್ಳಿಯನ್ನು ಬೇಕಾದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕಬಹುದು. ನಾನಿಲ್ಲಿ ಜಜ್ಜಿ ಹಾಕಿದ್ದೇನೆ. ಕಡಿಪತ್ತವನ್ನು ಹಾಕಿ ಒಳ್ಳೆ ಫ್ರೈ ಆಗಿ ಬರುವಾಗ ಕಟ್ ಮಾಡಿಟ್ಟ ನೀರುಳ್ಳಿಯನ್ನು ಅದಕ್ಕೆ ಸೇರಿಸಿ ಈಗ ಕಟ್ ಮಾಡಿಟ್ಟ ಹಸಿಮೆಣಸನ್ನು ಅದಕ್ಕೆ ಹಾಕಿ ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಗ್ಯಾಸ್ ಆದಷ್ಟು ಲೋ ಫ್ಲೇಮಲ್ಲಿ ಇರಲಿ. ಬಾಳೆಕಾಯಿ ಸುಕ್ಕ ಮಾಡಲಿಕ್ಕೆ ತುಂಬ ಈಸಿ, ಇದೇನು ಕಷ್ಟ ಇಲ್ಲ. ಎಷ್ಟು ಈಸಿನೋ ಅಷ್ಟೇ ರುಚಿಯಾಗಿ ಸಹ ಇರ್ತದೆ. ಇದು ಮನೆಯಲ್ಲಿ ಆದದ್ದು ಬಾಳೆಕಾಯಿ, ಸೈಜಲ್ಲಿ ಸಣ್ಣದಾದರೆ ಅದು ಒಳ್ಳೆ ಬೆಳೆದಿದೆ, ಒಳ್ಳೆ ಟೇಸ್ಟಿ ಉಂಟು ಬಾಳೆಕಾಯಿ. ಎಂಥ ಸಹ ಪದಾರ್ಥ ಇಲ್ಲ ಎಂದಾಗ ಬಾಳೆಕಾಯಿ ಇದ್ದರೆ ಬಾಳೆಕಾಯಿಯನ್ನು ಈಸಿಯಾಗಿ ಒಂದು 10-15 ನಿಮಿಷದಲ್ಲಿ ಈ ಸುಕ್ಕವನ್ನು ಮಾಡಿಬಿಡಬಹುದು. ಸ್ವಲ್ಪ ಉಪ್ಪನ್ನು ಹಾಕಿ ನನ್ನ ಗ್ಯಾಸನ್ನು ಫುಲ್ಲು ಸ್ಲೋಲಿ ಇಟ್ಟಿದ್ದೇನೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಕಟ್ ಮಾಡಿಟ್ಟ ಬಾಳೆಕಾಯಿಯನ್ನು ಪಾತ್ರೆಗೆ ಹಾಕಿ, ಬಾಳೆಕಾಯಿಯನ್ನು ಕಟ್ ಮಾಡಿ ಯಾವತ್ತೂ ನೀರಲ್ಲಿ ಇಡಬೇಕು, ಇಲ್ಲದಿದ್ದರೆ
ಅದು ಕಪ್ಪಾಗ್ತದೆ. ಈಗ ನೀವಿಲ್ಲಿ ನೋಡ್ಬೋದು ನನ್ನ ಬಾಳೆಕಾಯಿಯಲ್ಲಿ ಕಪ್ಪಾಗಲಿಲ್ಲ, ಹೇಗೆ ವೈಟ್ ವೈಟೇ ಉಂಟು ಕಟ್ ಮಾಡಿದಾಗೆ. ಎಲ್ಲ ಬಾಳೆಕಾಯಿಯನ್ನು ಒಳ್ಳೆ ಮಡಿ ಹಾಕಿ ಒಂದ್ಸಲ ಒಳ್ಳೆ ಮಿಕ್ಸ್ ಕೊಡಿ. ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ. ಇಲ್ಲಿ ಬಾಳೆಕಾಯಿ ಬೇಯಲಿಕ್ಕೆ ನೀರು ಬೇಕು. ನಾನು ಇಲ್ಲಿ ಒಂದು 2 ಗ್ಲಾಸ್ ನೀರನ್ನು ಹಾಕಿದ್ದೇನೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಪಾತ್ರೆಯನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಿ. ಒಂದು 7 ರಿಂದ 8 ನಿಮಿಷ ಬೇಕು ಬಾಳೆಕಾಯಿ ಬೇಯಲಿಕ್ಕೆ. ಫ್ರೆಂಡ್ಸ್, ನೀವು ನನಗೆ ತುಂಬಾ ಸಪೋರ್ಟ್ ಮಾಡುತ್ತಿದ್ದೀರಾ, ನಾನು ಅದಕ್ಕೆ ನಿಮಗೆ ಚಿರಋಣಿಯಾಗಿದ್ದೇನೆ. ನಿಮ್ಮ ಸಪೋರ್ಟ್ ಅನ್ನು ಮುಂದೆ ಸಹ ನಾನು ಹೀಗೆ ಬಯಸುತ್ತೇನೆ. ತುಂಬಾ ಜನ ನನ್ನ ರೆಸಿಪೀಸ್ ಅನ್ನು ಲೈಕ್ ಮಾಡುತ್ತಿದ್ದೀರಾ, ಹಾಗೂ ನೀವು ಸಹ ಮಾಡಿ ನೋಡ್ತಿದ್ದೀರಾ. ನನಗೆ ಅದೇ ಖುಷಿ ಆಗ್ತದೆ, ಅಂದ್ರೆ ನಾನು ಪಟ್ಟ ಕಷ್ಟ ಅದಕ್ಕೊಂದು ಪ್ರತಿಫಲ ಸಿಗ್ತದೆ ಅಂತ. ಪ್ಲೀಸ್, ನನ್ನ ರೆಸಿಪಿ ಅನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ನೋಡಿ, ನಾನು ಇಲ್ಲಿ 2 ಗ್ಲಾಸ್ ನೀರು ಹಾಕಿದ್ದು, ಅದು ನೀರು ಸಾಕಾಗಲಿಲ್ಲ. ಇಲ್ಲಿ ನಾನು ಪುನಃ ನೀರು ಆಡ್ ಮಾಡಿದ್ದೇನೆ 1 ಗ್ಲಾಸ್, ಯಾಕೆಂದರೆ ಬಾಳೆಕಾಯಿ ಬೇಯಲಿಕ್ಕೆ ನೀರು ತುಂಬ ಎಳ್ಕೊಳ್ತದೆ. ಹಾಗಾಗಿ ನಾನು ಇಲ್ಲಿ ಡ್ರೈ ಸುಕ್ಕ ಮಾಡ್ತಿದ್ದೇನೆ, ಹಾಗೆ ಜಾಸ್ತಿ ನೀರು ಬೇಕಂತಿಲ್ಲ. ಆದರೂ ಬಾಳೆಕಾಯಿ ಬೇಯಲಿಕ್ಕೆ ನೀರು ಬೇಕು, ಹಾಗಾಗಿ ಇಲ್ಲಿ ನಾನು ಪುನಃ ನೀರನ್ನು ಆ್ಯಡ್ ಮಾಡಿದ್ದೇನೆ. ಒಳ್ಳೆ ಕುದಿ ಬರ್ತಾ ಉಂಟು. ಗ್ಯಾಸ್ ನಾನು ಫುಲ್ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ನಾನು ಇಲ್ಲಿ ಪುನಃ ಸಾಲ್ಟನ್ನು ಆ್ಯಡ್ ಮಾಡಿದ್ದೇನೆ, ಯಾಕೆಂದರೆ ನಾನು ಇಲ್ಲಿ ಪುನಃ 1 ಗ್ಲಾಸ್ ನೀರನ್ನು ಹಾಕಿದ್ದೆ ಅಲ್ಲ. ಹಾಗಾಗಿ ನೀವು ಉಪ್ಪು ಖಾರವನ್ನು ನಿಮ್ಮ ರುಚಿಗೆ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಬೋದು. ಈಗ ನಮ್ಮದು ಮ್ಯಾಂಗ್ಲೋರಿಯನ್ ಸ್ಪೆಷಲ್ ತೆಂಗಿನಕಾಯಿ, ಫ್ರೆಶ್ ತುರಿದ ತೆಂಗಿನಕಾಯಿ. ಇದನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಕೊಡಿ. ಇದು ನಮ್ಮ ಮನೆಯಲ್ಲೇ ಆದದ್ದು ಬಾಳೆಕಾಯಿ, ನಮ್ಮ ಬರುವಾಗ ತಂದದ್ದು ಬಾಳೆಕಾಯಿ, ತುಂಬ ಟೇಸ್ಟಿ ಉಂಟು. ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ. ಈ ಬಾಳೆಕಾಯಿ ಸುಕ್ಕ ಪಲ್ಯವನ್ನು ಗಂಜಿ ಜೊತೆ, ಅನ್ನದ ಜೊತೆ ನೀವು ಸೇವಿಸಬಹುದು. ಈ ಬಾಳೆಕಾಯಿ ಪಲ್ಯಕ್ಕೆ ಬೆಸ್ಟ್ ಕಾಂಬಿನೇಷನ್ ನಮ್ಮದು ಬಾಯಿಲ್ಡ್ ರೈಸ್ ಗಂಜಿ. ತೆಂಗಿನಕಾಯಿ ಹಾಕಿದ ಮೇಲೆ ಒಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿರಿ. ನೋಡಿ, ಈಗ ನೀರೆಲ್ಲ ಆವಿ ಆಗಿದೆ, ಡ್ರೈ ಡ್ರೈ ಆಗಿದೆ. ನಿಮಗೆ ಪುನಃ ನೀರು ಬೇಕಾದರೆ ನೀವು ನೀರು ಇಡ್ಬೋದು, ಆದರೆ ಅದು ಸ್ವಲ್ಪ ಹೊತ್ತಾದಮೇಲೆ, ಗ್ಯಾಸ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ನೀರು ಪುನಃ ಇಂಗಿ ಹೋಗ್ತದೆ. ಆಗ ಈಗ ನೀರು ಕಾಣ್ತದೆ, ಆದರೆ ಮತ್ತೆ ಕರೆಕ್ಟ್ ಅದು ಹದಕ್ಕೆ ಬರ್ತದೆ. ನೋಡಿ,
ನೋಡಿ ರುಚಿಯಾದ ಬಾಳೆಕಾಯಿ ಪಲ್ಯ ರೆಡಿ ಆಗಿದೆ ನೋಡಿ ನೀರಲ್ಲಿ ಎಷ್ಟು ಡ್ರೈ ಆಗಿದೆ ಅಂತ ನೀವು ಮಾಡಿ ಮತ್ತೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು